ಆಯಿತು ಈಗ ಆಯ್ಕೆ ಮಾಡಬೇಕಾದ್ರೆ ಯಾರು ನಾವಲ್ಲ ಈ ಮಠದ ಪೀಠಾಧಿಪತಿಗಳಲ್ಲ ಆಯ್ಕೆ ಮಾಡಬೇಕಾದ್ರೆ ನೀವು ಶಿಷ್ಯರು ನಮ್ಮೇಲೆ ಯಾಕೆ ಗೂ ಬೇಕರಿಸ್ತೀರಿ ಬಯಲಾದಲ್ಲಿ ಇದೆ ಇಲ್ಲಿ ಇದು ಇದಿದೆ ನೀವು ಹಾಗಾದ್ರೆ ಪೇಪರ್ ಪ್ರಕಟಣೆ ಕೊಡಿರಿ ಅಡ್ವರ್ಟೈಸ್ ಮಾಡಿರಿ ಮಾಡಿ ಆಯ್ಕೆ ಮಾಡ್ಕೊಂಡು ಬಂದು ನಮ್ಮ ಅನುಮೋದನೆ ಪಡಿರಿ ಇಷ್ಟೇ ಇರೋದು ಯಾರು ಸಭೆ ಮಾಡಿದಾರಲ್ಲ ಅವ್ರಿಗೆ ಹೇಳ್ರಿ ಸಭೆ ಕರಿತಿ ಕರಿ ಮೀಟ್ ನೀವು ಅಡ್ವಟೈಸ್ಮೆಂಟ್ ಕರಿತೀರಾ ಆಗತ್ತಾ ಅಡ್ವಟೈಸ್ಮೆಂಟು ಮಾಡ್ತೀರಾ ಹೇಳ್ರಿ ಇದನ್ನು ನಾವು ಮೊಟ್ಟ ಮೊದಲು ವಿರೋಧಿಸ್ ನಾವು ಏನೆಲ್ಲ ಅರ್ಜಿಗಳು ಬರ್ಬೋದು ಎಲ್ಲೆಲ್ಲಿಂದ ಅಂತ ಯೋಚನೆ ಮಾಡಿರಿ ತಿಳಿತೆ ಇದು ತಿದ್ದುಪಡಿ ಇಲ್ಲೆಲ್ಲೂ ಅರವತ್ತು ವರ್ಷ ಅಂತ ಇಲ್ಲಪ್ಪ ತಿದ್ದುಪಡಿ ಆಗಬೇಕಾಗಿರೋದು ಪತ್ರಿಕೆಗಳಲ್ಲಿ ಜಾಹೀರಾತನ್ನು ಕೊಡಬಹುದಾ ಸಿರಿಗೆರೆ ಪೀಠದ ಪೀಠ ಖಾಲಿ ಇದೆ ಆಸಕ್ತರು ಅರ್ಜಿ ಸಲ್ಲಿಸ್ರಿ ಅಂತ ಹೇಳಿ ಮಾಡಕ್ಕೆ ಸಾಧ್ಯನ ಹೇಳಿದೆವು ಆಗತ್ತೇನಪ್ಪ ಅಲ್ಲೂ ನಿಮ್ಮ ಮನೆಗೆ ಯಾರನ್ನ ಸೊಸೆ ಮಾಡಬೇಕು ಅಂತ ಮಾಡ್ಕೋಬೇಕು ಅಂತ ಎಷ್ಟು ಯೋಚನೆ ಮಾಡ್ತೀರಿ ಏನೇನೋ ಜಾತಕ ತೆಗ್ಸಿ ಏನೇನೋ ಮಾಡಿ ಅಂತೇಳಿ ಯಾರನ್ನೋ ಕೇಳಿ ನಿಮ್ಮ ಮನೆಗೆ ಹೊಂದ್ಕೊಳ್ತರಳೆ ಇಲ್ಲೋ ನಿಮ್ಮತನ ಮುಂದೆ ನಡೆಸ್ತಾಳೆ ಇಲ್ಲೋ ಆಕೆ ಗುಣ ಸ್ವಭಾವಗಳು ಏನು ನೀವು ಅರ್ಜಿ ಕರಿತೀರಾ ನಮ್ಮನೆ ಸೊಸೆ ಆಗ್ಲಿಕ್ಕೆ ಯಾರ್ಯಾರು ಇಷ್ಟ ಇದ್ದಾರೆ ಅವರೆಲ್ಲರೂ ಅರ್ಜಿ ಹಾಕ್ರಿ ಅಂದರೆ ಶಿವರ ಶಿವಶಂಕರಪ್ಪ ಸೊಸೆ ಹಾಕ್ಲಿಕ್ಕೆ ಎರಡು ಜನ ಹಚ್ಚಿ ಹಾಕ್ತಾರೋ ಏನೋ ಏನಪ್ಪಾ ಇರೋ ಸಮಸ್ಯೆ ಇಲ್ಲಿ ಅದಕ್ಕೆ ಹೇಳ್ತೀವಿ ಕೇಳು ಸಮ ಮುಂದಿಂದ ಹೇಳ್ತೀವಿ ನಿಮಗೆ ಮುಂದಿಂದ ಹೇಳ್ತೀವಪ್ಪ ಸಮಸ್ಯೆ ಇರೋದು ಇಲ್ಲಿ ಈಗೇನು ಮಾಡಿದ್ದಾರೆ ಅವರು ಆಪ್ತಾಲೋಚನೆ ಮಾಡಬೇಕಲ್ಲ ಸಮಸ್ಯೆ ಇರೋದು ಎಲ್ಲಿ ಅಂದರೆ ಚಿತ್ರದುರ್ಗ ಕೋರ್ಟ್ನಲ್ಲಿ ಕೆಲವರು ಯಾರ್ಯಾರು ಅಂತ ಇದೆ ಅಲ್ಲಿ ನಮ್ಮ ಮೊಬೈಲ್ ಆ್ಯಪ್ನಲ್ಲಿ ನ್ಯೂಸ್ ಪೋರ್ಟಲ್ನಲ್ಲಿ ಇಲ್ಲಿದೆ ಯಾವುದು ಏ ಕೊಡಲ್ಲ ಅದನ್ನು ಐ ಎ ಚಿತ್ರದುರ್ಗ ಕೋರ್ಟ್ನಲ್ಲಿ ಇಪ್ಪತ್ತೆರಡು ಐ ಎಗಳಿದ್ದಾವೆ ಇಂಟರ್ಲೋಕೇಟರ್ ಅಪ್ಲಿಕೇಶನ್ಸ್ ಎಷ್ಟೇ ತಪ್ಪ ಡಾಕ್ಟರ್ ಇದು ಸೋಮಣ್ಣ ವಕೀಲರು ಅದು ಉತ್ತರಾಧಿಕಾರಿದು ಎಷ್ಟನೇ ಎಷ್ಟನೇದಪ್ಪ ಅದು ಐ ಎಷ್ಟನೇ ಐ ಎ For the above reasons stated in the accompanying affidavit, the plaintiffs most humbly, humbly pray that the Honorable Court may be pleased to grant temporary injunction restraining the third defendant or any other person or men claiming under or through him for constituting any committee to select successor Jagadguru of first defendant, Bruhan Mata. ಉತ್ತರಾಧಿಕಾರಿಯನ್ನು ಆಯ್ಕೆ ಮಾಡತಕ್ಕಂಥ ಯಾವ ಸಮಿತಿಯನ್ನು ರಚನೆ ಮಾಡಬಾರ್ದು ಹಾಗೆ ಇಂಜಂಕ್ಷನ್ ಕೊಡಿ ಅಂತ ಹೇಳಿ ನಿಮ್ಮ ಎಸ್ ಎಸ್ ಪಾಟೀಲ ಕೋರ್ಟ್ನಲ್ಲಿ ಕೇಸ್ ಹಾಕಿದಾನೆ ಒಂಬತ್ತು ಜನರು ಅದು ವಿಚಾರಣೆ ಹಂತದಲ್ಲಿದೆ ಈಗ ತಕ್ಷಣವೇ ಏನಾದರೂ ನೀವು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ರಿ ಅಂತಂದರೆ ದೊಡ್ಡ ಅನಾಹುತ ಆಗುತ್ತೆ ತಿಳಿತಾ ಇಲ್ಲಿ ವಕೀಲ ಇದು ಏನು ಅನಾಹುತ ಆಗುತ್ತೆ ಕಮಿಟಿ ಕಾನ್ಸ್ಟಿಟ್ಯೂಷನ್ ಮಾಡಿದ ತಕ್ಷಣವೇ ಅದಕ್ಕೊಂದು ಇಂಜೆಕ್ಷನ್ ತರ್ತಾರೆ ಅದು ತೀರ್ಮಾನ ಆಗೋತು ಎಷ್ಟೋ ವರ್ಷಗಳಾಗ್ತಾರೆ ತಿಳಿತಾ ಕಾನ್ಸ್ಟಿಟ್ಯೂಟ್ ಮಾಡಿಯೂ ಸಹ ಪ್ರಯೋಜನ ಆಗಲ್ಲ ಅದನ್ನ ಆದಷ್ಟು ಈಗ ಈ ಮೂರು ವರ್ಷ ಆಗಿದೆ ಆದಷ್ಟು ಬೇಗನೆ ನಾವು ಇದನ್ನ ವಜಾಗೊಳಿಸಬೇಕ ಹಾಗೆ ಕೋರ್ಟ್ ಆದೇಶ ಆಗೋ ಹಾಗೆ ಮಾ ನಮ್ಮ ವಾದವನ್ನು ಮಂಡಿಸಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀವಿ ಒಟ್ಟು ಇಪ್ಪತ್ತೆರಡರಲ್ಲಿ ಈಗಾಗಲೇ ಒಂದು ನಾಲ್ಕೈದು ಅಯ್ಯಗಳು ವಜಾ ಆಗಿದ್ದಾವೆ ಯಾವುವು ಅವ್ರ ಆಗಿಲ್ಲ ಅವರೇನು ಕೇಸ್ ಹಾಕಿದ್ದಾರೆ ಒಂಬತ್ತು ಎಂಟು ಒಂಬತ್ತು ಜನ ಈ ಶಿ ನಮ್ಮ ಮಠದ ಶಿಷ್ಯರು ಕೇವಲ ಒಂಬತ್ತು ಜನನ ಸುಮಾರು ಒಂದು ಇದು ಆ ಕೇಸ್ ಹಾಕಿದಾಗ ಒಂದು ಐನೂರು ಆರುನೂರು ಜನ ನಮ್ಮ ಶಿಷ್ಯರು ವಾಲಂಟಿಯರ್ ಆಗಿ ನಮ್ಮನ್ನು ಪ್ರತಿವಾದಿಗಳನ್ನು ಮಾಡಿಕೊಡಿ ಅಂತ ಹೇಳಿ ಅವರು ಅರ್ಜಿ ಸಲ್ಲಿಸಿದ್ದಾರೆ ಇಂಪ್ಲೀಡ್ ಅಪ್ಲಿಕೇಶನ್ ಅಂತಾರೆ ಅದಕ್ಕೆ ಕೋರ್ಟ್ ಕೇಸ್ ಬಲ್ಲವರು ಇಂಪ್ಲೀಟ್ ಅಪ್ಲಿಕೇಶನ್ ನಮ್ಮನು ಈ ಕೋರ್ಟ್ನಲ್ಲಿ ಕೇಸ್ನಲ್ಲಿ ಸೇರಿಸ್ಕೊಳ್ರಿ ನಮ್ಮ ವಾದನ ಕೇಳಿ ಯಾಕೆ ನೀವೇನೇ ತೀರ್ಮಾನ ಮಾಡಿದರೂ ನಮ್ಮ ಸಮಾಜಕ್ಕೆ ಇದು ಏನಾಗುತ್ತೆ ಅಪ್ಲೈ ಆಗುತ್ತೆ ಆದರೆ ನಮ್ಮ ವಾದನ ಕೇಳಿ ಅಂತ ಐನೂರು ಆರು ಜನ ಅರ್ಜಿ ಹಾಕಿದ್ದಾರೆ ಅದು ಮೊನ್ನೆ ವಿಚಾರಣೆ ನಡೆದು ಅದ್ರ ಬಗ್ಗೆ ಆರ್ಗ್ಯುಮೆಂಟ್ ನಡೆದು ಆ ಇನ್ನೂರು ಆರುನೂರು ಜನೂ ಡಿಫೆಂಡೆಂಟ್ಸ್ ಆಗಿ ಪ್ರತಿವಾದಿಗಳನ್ನಾಗಿ ಕೋರ್ಟು ಅಂಗೀಕಾರ ಮಾಡಿದೆ ಆದರೆ ಈ ಜನರು ಅಯೋಗ್ಯರು ಹೈಕೋರ್ಟಿಗೆ ಹೋಗಿ ತಾತ್ಕಾಲಿಕ ತಡೆಯಾಗ್ನೆ ತಂದಿದ್ದಾರೆ ಕೋರ್ಟು ಇಲ್ಲಿಯ ಚಿತ್ರದುರ್ಗ ಕೋರ್ಟು ಅಂಗೀಕಾರ ಮಾಡಿಕೊಂಡಿದ್ರು ಅದಕ್ಕೆ ಅವರು ತಡೆಯಾಜ್ಞೆ ತಂದಿದ್ದಾರೆ ಅದು ಮತ್ತು ಈಗ ಬೆಲೆಯವರೇ ಹೈಕೋರ್ಟ್ನಲ್ಲಿ ಅದು ಅದು ತೀರ್ಮಾನ ಆಗೋವರೆಗೂ ಉಳಿದ ಯಾವ ಇಶ್ಯೂಸನ್ನು ವಿಚಾರಣೆ ಮಾಡಬಾರದು ಅಂತ ಹೇಳಿ ಕೋರ್ಟ್ ಗಮನಕ್ಕೆ ನಮ್ಮ ವಕೀಲರು ತಂದಿದ್ದಾರೆ ಇವೆಲ್ಲ ಗೊಂದಲಗಳು ಇರತಕ್ಕಂಥದ್ದು ಈ ಜನ ಮಠದೇ ಛತ್ರಛಾಯಲ್ಲಿ ಬೆಳೆದವರು ಮಠದ ವಿರುದ್ಧವಾಗಿ ಹಾಕಿರತಕ್ಕಂಥ ಈ ಕೇಸು ನಮ್ಮ ಸಮಾಜದ ಭವಿತವ್ಯದ ಬಗ್ಗೆ ಏನೇನು ವ್ಯವಸ್ಥೆಗಳನ್ನು ಮಾಡಬೇಕೋ ಅದಕ್ಕೆ ತಾಂತ್ರಿಕ ತೊಡಕನ್ನು ಉಂಟು ಮಾಡಿದ್ದಾರೆ ಇದು ಗೊತ್ತಿಲ್ಲ ಇದು ಭಾಳ ಜನರಿಗೆ ಗೊತ್ತಿಲ್ಲ ಇದು ನಿಮಗೆ ಗೊತ್ತು ಮಾಡ್ತಾ ಇದ್ದೀವಿ ಇವತ್ತು ಇದು ಗೊತ್ತಿದೆಯಾ ನಿಮಗೆ ಇಲ್ಲ